ನಿಪ್ಪಾಣಿಯಲ್ಲಿ ಲಿಂಗೈಕ್ಯ ಹಾನಗಲ್ ಕುಮಾರ್ ಶಿವಯೋಗಿಗಳ ಜೀವನಾಧಾರಿತ ಧ್ವನಿ ಸುರುಳಿ ಬಿಡುಗಡೆ ಹಾಗೂ ವಿರಾಗಿ ಶ್ರೀ ಕುಮಾರೇಶ್ವರ ರಥಯಾತ್ರೆ ಡಾಕ್ಟರ್ ಎಸ್ಆರ್ ಪಾಟೀಲ್ ಇವರ ಮಾಹಿತಿ. ಶ್ರೀ ಗುರುದೇವ ಸೇವಾ ಸಂಸ್ಥೆ ವೀರಶೈವ ಲಿಂಗಾಯತ ಸಮಾಜ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಿಪ್ಪಾಣಿ ಸಹಯೋಗದಲ್ಲಿ ದಿನಾಂಕ 23 ಡಿಸೆಂಬರ್ ರಂದು ಮುಂಜಾನೆ 11 ಗಂಟೆಗೆ ನಿಪ್ಪಾಣಿಯ ಶ್ರೀರಾಮ ಮಂದಿರ ಹತ್ತಿರದಲ್ಲಿ ಲಿಂಗೈಕ್ಯ ಹಾನಗಲ್ ಕುಮಾರ್ ಶಿವಯೋಗಿಗಳ ಜೀವನಾಧಾರಿತ ಧ್ವನಿ ಸುರುಳಿ ಬಿಡುಗಡೆ ಹಾಗೂ ವಿರಾಗಿ ಶ್ರೀ ಕುಮಾರೇಶ್ವರ ರಥಯಾತ್ರೆ ಅದ್ದೂರಿಯಾಗಿ ನಡೆಯಲಿದ್ದು, ನಿಪ್ಪಾಣಿ ಬಸವೇಶ್ವರ ಬ್ಯಾಂಕ್ನ ಚೇರ್ಮನ್ ರಾದ ಡಾಕ್ಟರ್ ಎಸ್ಆರ್ ಪಾಟೀಲ್ ಇವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಿಪ್ಪಾಣಿಯ ಶ್ರೀರಾಮ ಮಂದಿರ ಹತ್ತಿರ ಲಿಂಗೈಕ್ಯ ಹಾನಗಲ್ ಕುಮಾರ್ ಶಿವಯೋಗಿಗಳ ಜೀವನಾಧಾರಿತ ಸುಳಿ ಬಿಡುಗಡೆ ಮಾಡಿ ಶ್ರೀರಾಮ ಮಂದಿರ ಕಿತ್ತೂರು ಚೆನ್ನಮ್ಮ ವೃತ್ತ ಕೋಟಿವಾಲೆ ಸರ್ಕಲ್ನಿಂದ ಶ್ರೀ ಮಹಾದೇವ ಮಂದಿರವರೆಗೆ ವಿರಾಗಿ ಶ್ರೀ ಕುಮಾರೇಶ್ವರ ರಥಯಾತ್ರೆ ನಡೆಯಲಿದ್ದು ಎಂದು ಹೇಳಿದರು. ಕುಮಾರಸ್ವಾಮಿಯವರ ಚಲನಚಿತ್ರ ಬರುವಂತಹ ಜನವರಿ 13ಕ್ಕೂ ತೆರೆ ಕಾಣಲಿದೆ. ಅದರ ಪೂರ್ವಭಾವಿಯಾಗಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಯಿಂದ 6 ರೀತಿಯ ರಥಗಳು ಬರ್ತಾ ಇದ್ದಾವೆ. ಅದರ ಒಂದು ಸಂಪನ್ನ ಇಂಪನ್ನು ಎಲ್ಲ ಕಡೆ ಮೂಡಿಸುವಂಥ ನಿಟ್ಟಿನಲ್ಲಿ ಅದು 23ಕ್ಕೆ ನಮ್ಮ ನಿಪ್ಪಾಣಿಯಲ್ಲಿಯೂ ಕೂಡ ಆ ರಥ ಬರ್ತಾ ಇದೆ. ವಿಶೇಷವಾಗಿ ಆಧುನಿಕ ಬಸವಣ್ಣ ಅನ್ನುವಂತಹ ನಾಮಧೇಯವನ್ನು ಹೊತ್ತಂತಹ ಕುಮಾರ ಸ್ವಾಮಿಗಳ ಹನಗಲ ಕುಮಾರ ಸ್ವಾಮಿಗಳ ವಿಶೇಷ ಪವಾಡಗಳು, ಅವರು ಭಕ್ತಿ ಭಾವ, ಅವರು ಜನರಿಗೆ ತೋರಿಸಿದಂತಹ ಮಾರ್ಗಗಳು ಇತ್ಯಾದಿಗಳನ್ನು ಒಳಗೊಂಡಂತಹ ಈ ಚಲನಚಿತ್ರ ಬಿಡುಗಡೆಯ ಪೂರ್ವದಲ್ಲಿ ನಾವೆಲ್ಲ ನಿಪ್ಪಾಣಿಯಲ್ಲಿ ಇದ್ದಂಥ ಎಲ್ಲ ಸಮಸ್ತ ವೀರಶೈವ ಸಮಾಜದ ಎಲ್ಲ ಬಾಂಧವರು ಒಗ್ಗೂಡಿ ರಾಮ ಮಂದಿರಕ್ಕೆ ಸರಿಯಾಗಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹಾಜರಿದ್ದು ಈ ಒಂದು ರಥಯಾತ್ರೆಯನ್ನು ಅತಿ ಯಶಸ್ವಿಯಾಗಿ ಮಾಡಿ ನಮ್ಮ ವೀರಶೈವ ಸಮಾಜದ ಕಹಳೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಕೊಂಡೊಯ್ಯುವಂಥ ಕಾಯಕಕ್ಕೆ ತಾವೆಲ್ಲ ಅನಿಯಾಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರಥಯಾತ್ರೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಕರೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ತಮಗೆಲ್ಲ ಕರೆ ನೀಡ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಿಥುನ್ ಅಂಕರಿ, ಮಹಾದೇವ ಮಂದಿರ ಟ್ರಸ್ಟ್ನ ಅಧ್ಯಕ್ಷ ಸುನಿಲ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಈರಣ್ಣ ಶಿರಂಗಾವಿ ಇವರು ಸಹ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿನಾಯಕ್ ಬ್ಯಾಂಕ್ನ ಚೇರ್ಮನ್ ಶಿವಾನಂದ ಪುರಾಣಿಕ ಮಠ ಇವರು ಜೊತೆಗೆ ಎಲ್ಲ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಸಮಾಜ ಮತ್ತು ಜಡೆಶಾಂತಲಿಂಗ ಶಿವಯೋಗಿಗಳ ಗುರುದೇವ ಸೇವಾ ಸಮಿತಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಇವುಗಳೆಲ್ಲ ಸಂಯುಕ್ತ ಆಶ್ರಯದಲ್ಲಿ ನಿಪ್ಪಾಣಿ ನಗರದಲ್ಲಿ 23ನೇ ತಾರೀಕಿಗೆ ಮುಂಜಾನೆ 10 ವರೆಗೆ ರಾಮ ಮಂದಿರ ಹತ್ರ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳ ರಥಯಾತ್ರೆ ಬರ್ತಾ ಇದೆ. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳಂದರೆ ವೀರಶೈವ ಲಿಂಗಾಯತ ಸಮಾಜದ ಸಂಜೀವಿನಿ, ಕಾರಣಿಕ ಯುಗ ಪುರುಷ, ಕಲ್ಲು ಕಂಟಿಗಳು ನಡೆದಾಡುವ ಕಲ್ಲು ಕಂಟಿಗಳನ್ನು ದೇವರನ್ನು ಪೂಜಿಸುತ್ತಿದ್ದ ಸಮಯದಲ್ಲಿ ಮಾತನಾಡುವ ದೇವರನ್ನು ಈ ನಾಡಿಗೆ ಕೊಟ್ಟಂಥ ಒಬ್ಬ ಮಹಾಜಂಗಮ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳು. ಅಂತಹ ಶಿವಯೋಗಿಗಳ ಜೀವನ ಆಧಾರಿತ ಚಲನಚಿತ್ರವನ್ನು ಮೌನಮುನಿಗಳಾಗಿರ್ತಕ್ಕಂಥ ಲಿಂಗ ಪೂಜಾ ನಿಷ್ಠರು ಅನುಷ್ಠಾನ ಮೂರ್ತಿಗಳಾದ ಜಡೆಯ ಶಾಂತಲಿಂಗ ಶಿವಯೋಗಿಗಳ ಕೃಪಾಶೀರ್ವಾದದೊಂದಿಗೆ ಲಿಂಗದೇವರು ನಿರ್ದೇಶನದಿಂದ ಒಂದು ಹಾನಗ ವಿರಾಟ್ಪುರದ ವಿರಾಗಿ ಅನ್ನುವಂಥ ಚಲನಚಿತ್ರ ಈ ನಾಡಿನ ತೆರೆಗೆ ಬರ್ತಾ ಇದೆ. ಅದರ ಪ್ರಚಾರಾರ್ಥವಾಗಿ ನಾಡಿನ ತುಂಬ 6 ಸ್ಥಳದಲ್ಲಿ ರಥಗಳು ನಡೀತಾ ಇದ್ದಾವೆ. 6 ಸ್ಥಳದಿಂದ ಸುತ್ತೂರು ಮಠದಿಂದ ಒಂದು ಹೊರಡುತ್ತದೆ, ಆಮೇಲೆ ಗುಲ್ಬರ್ಗ, ಈ ರೀತಿ 6 ಸ್ಥಳದಿಂದ ಬೀದರ್, ಬೆಳಗಾವಿ, ಸೊಲ್ಲಾಪುರ, ನಿಪ್ಪಾಣಿಯಿಂದ ಒಂದು ಶಿವಮೊಗ್ಗ, ಹೀಗೆ 6 ಕಡೆಯಿಂದ ರಥಗಳು ಬರ್ತಾ ಇದ್ದಾವೆ. ನಿಪ್ಪಾಣಿಯಿಂದ ಕೂಡ ಇಂದು ರಥಯಾತ್ರೆ ಪ್ರಾರಂಭ, ನಿನ್ನೆ ಬೆಳಗಾವಿ ಪ್ರಾರಂಭ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಅಧಿಕೃತ ಚಾಲನೆ ಕೊಟ್ಟಿದ್ದಾರೆ. ನಾಳೆ 23ನೇ ತಾರೀಕಿಗೆ ಮುಂಜಾನೆ 10 ವರೆಗೆ ಅದು ನಿಪ್ಪಾಣಿಯನ್ನು ಪ್ರವೇಶ ಮಾಡುತ್ತದೆ. ಆಗ ನಾವೆಲ್ಲ 13 ದಿನ ನಡೀತಕ್ಕಂಥ ಈ ಭವ್ಯ ರಥಯಾತ್ರೆ 7,000 ಕಿಲೋಮೀಟರ್ ಯಾತ್ರೆ ಇದೆ. ಆಮೇಲೆ 360 ಸಭೆಗಳಾಗ್ತವೆ. ಡಿಸೆಂಬರ್ 31ರಂದು ಗದಗ ನಗರದಲ್ಲಿ 1 ಕೋಟಿಗಿಂತ ಅಧಿಕ ಜನರು ಕೂಡಿ ಈ ನಾಡಿನ ತುಂಬ ಎಲ್ಲ ಜನರು ಒಂದು ಕಡೆ ಬರ್ತಾರೆ. 6 ರಥಗಳು ಒಂದು ಕಡೆ ಬಂದು ದೊಡ್ಡ ಕಾರ್ಯಕ್ರಮ ಆಗಿ ಜನವರಿ 23ರಂದು ಈ ಚಲನಚಿತ್ರ ತೆರೆಗೆ ಬರಲಿದೆ. ಜನವರಿ 13ರಂದು ಆದ ಕಾರಣ ನಾಳೆ 23ನೇ ತಾರೀಕಿಗೆ ಮುಂಜಾನೆ 10 ವರೆಗೆ ನಿಪ್ಪಾಣಿ ನಗರದ ರಾಮ ಮಂದಿರ ಹತ್ರ ಕುಮಾರೇಶ್ವರ ಶಿವಗಳ ರಥಯಾತ್ರೆ ಬರುತ್ತದೆ. ಆ ರಥಯಾತ್ರೆಯ ಪೂಜೆ ಹಾಗೂ ಕುಮಾರ ಶಿವಯೋಗಿಗಳಿಗೆ ಪುಷ್ಪಾರ್ಚನೆಯನ್ನು ನಿಡಸೋಸಿಯ ಶ್ರೀಮನ್ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ,
ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಶಿವ ಮಹಾಸ್ವಾಮಿಗಳು ಕುಮಾರೇಶ್ವರ ವಿರಕ್ತ ಮಠ ಕಡಕಲಾಡ್ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಗಿರಿಮಠ ವಿರಕ್ತ ಮಠ ಹಂದಿ ಹಂದಿಗುಂದಾಡಿ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಪರಂ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ರಥಗೆ ಚಾಲನೆಯನ್ನು ಕೊಡಲಾಗ್ತದೆ. ಈ ಸಮಯದಲ್ಲಿ ವೀರಶೈವ ಲಿಂಗಾಯತದ ಸಮಾಜದ ಎಲ್ಲ ಬಾಂಧವರು ಅಕ್ಕನ ಬಳಗ ಮಹಾದೇವ ಮಂಡಿ ಟ್ರಸ್ಟ್ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ವಚನ ಸಾಹಿತ್ಯ ಪರಿಷತ್ತು ಗಡಿನಾಡು ಕನ್ನಡ ಬಳಗ ಸಮಾಜಕ್ಕೆ ಸಂಬಂಧಿಸಿದ ಎಲ್ಲ ಬಳಗಗಳು ಸಹಕಾರಿ ಸಂಘಗಳು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಈ ರಥಯಾತ್ರೆಗೆ ಆಗಮಿಸಿ ಅದರ ಶೋಭೆಯನ್ನು ಹೆಚ್ಚಿಸಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ. ಮುಂಜಾನೆ ರಥಯಾತ್ರೆ ಪ್ರಾರಂಭ ಆಗಿ ಅದು ಚೆನ್ನಮ್ಮ ಸರ್ಕಲ್ಗೆ ಆಗಿ ಆಗಮಿಸಿ ಅಲ್ಲಿಂದ ಕೊಟ್ಟಿವಾಲೆ ಕಾರ್ನರ್ ಮುಖಾಂತರ ಮಹಾದೇವ ಮಂದಿರಕ್ಕೆ ಬಂದು ಅದು ಸಮಾಪ್ತಿಗೊಳ್ಳುತ್ತದೆ. ಅಲ್ಲಿಂದ ಅದರ ಬೀಳ್ಕೊಡುಗೆಯನ್ನು ಮಾಡಿ ಅದು ಖಡಕಲಾಡ್ ಗ್ರಾಮಕ್ಕೆ ಹೋಗ್ತದೆ. ಖಡಕಲಾಡ್ ಗ್ರಾಮದ ಸುತ್ತೆಲ್ಲ ಅದು ತಿರುಗಿ ದುರ್ಗನವಾಡಿ ಮೂಲಕ ಚಿಂಚಿನಿ ಪ್ರವೇಶಿಸಿ ಚಿಂಚಿನಿಯಲ್ಲಿ ಅದರ ಭವ್ಯ ಮೆರವಣಿಗೆ ಜರುಗಿ ಚಿಕ್ಕೋಡಿಯ ಸಂಪಾದನಾ ಮಟ್ಟದಲ್ಲಿ ಅದು ವಾಸ್ತವಕ್ಕೆ ತೆರಳುತ್ತದೆ. ಈ ರೀತಿ ಅಂದಿನ ದಿನಚರಿ ಇದ್ದು ಮುಂಜಾನೆ ನಿಪ್ಪಾಣಿ ನಗರದಲ್ಲಿ ಐತಿಹಾಸಿಕವಾಗಿ ನಾವು ಮೆರವಣಿಗೆಯನ್ನು ಮಾಡಲಿದೆ. ವಾದ್ಯಗಳು ಬರ್ತಾ ಇದ್ದಾವೆ. ಎಲ್ಲ ಜನರು ವಿದ್ಯಾರ್ಥಿಗಳು ನಾಗರಿಕರು ಸಮಾಜ ಬಾಂಧವರು ಎಲ್ಲ ಶರಣ ಶರಣೀಯರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಮೆರವಣಿಗೆಯನ್ನು ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಸಾರ್ವಜನಿಕರಲ್ಲಿ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದೇನೆ. ರಾಮ ಮಂದಿರದಿಂದ ನಮ್ಮ ಹನಗಲ್ಲ ಕುಮಾರಸ್ವಾಮಿಯವರು ಅವ್ರದ ಪಿಕ್ಚರ್ದ ಚಿತ್ರ ಬಿಡುಗಡೆ ಇದೆ 13 ಜನವರಿ. ಆದ್ರಿಂದ ಅದ್ರದ ಅಡ್ವರ್ಟೈಸ್ ಮುಂದೆ ಅದ್ರ ರಥಯಾತ್ರೆ 23 ತಾರೀಕು ಮುಂಜಾನೆ 10 ಗಂಟೆಗೆ ರಾಮ ಮಂದಿರದಿಂದ ಮಹಾದೇವ ಮಂದಿರದ ತನಕ ಅಲ್ಲಿಂದ ಸಮರ್ಪಣೆ ಪ್ರಸಾದ ಸ್ವೀಕರಿಸಿ ಅದ್ದೂರಿಯಿಂದ ಅದ್ರದ್ದು ಪ್ರಚಾರ ಮಾಡಿ ಭಾಳ ಒಂದು 2 ಜನದಿಂದ ಮಾಡಿ ಎಲ್ಲರೂ ಸಮಾಜ ಬಾಂಧವರು ಬಂದು ಆ ಒಂದು ಇದಕ್ಕೆ ಎಲ್ಲರೂ ಬರಬೇಕು ಮತ್ತು ಸಹಕರಿಸಬೇಕಾಗಿ ಹೇಳಿ ಮತ್ತು ಎಲ್ಲ ಸ್ವಾಮೀಜಿಯವ್ರ ದರ್ಶನ ತಗೊಂಡು ಪ್ರಸಾದ ಸ್ವೀಕರಿಸ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ.